ಬೆಂಗಳೂರು ನಾಯಂಡಹಳ್ಳಿ ಪಂತರಪಾಳ್ಯ ನಂದಿ ಲಿಂಕ್ ಮೈದಾನದಲ್ಲಿ ವಿಶೇಷವಾದ ತಿಂಡಿ ತಿನಿಸು ಸವಿಯಲು ಅಕ್ಟೋಬರ್ 27 28 29 ಮೂರು ದಿನಗಳ ಫ್ರೀಡಂ ಸನ್ಫ್ಲವರ್ ಆಯಿಲ್ ಪ್ರಸ್ತುತಪಡಿಸುತ್ತಿರುವ ತಿಂಡಿ ಪೋತರ ಹಬ್ಬ 27 28 29 ನಾವು ಬೆಂಗಳೂರಿನಲ್ಲಿ ನಂದಿ ಲಿಂಕ್ಸ್ ಗ್ರೌಂಡ್ ನಾಯಂಡಹಳ್ಳಿನಲ್ಲಿ ಒಂದು ಫುಡ್ ಫೆಸ್ಟಿವಲ್ ಅನ್ನು ಮಾಡ್ತಾ ಇದೀವಿ ಇದು ಕಳೆದ 4 ವರ್ಷ ತಿಂಡಿ ಪೋತರ ಹಬ್ಬ ಅನ್ನುವಂತ ಒಂದು ಅದ್ಭುತವಾಗಿರುವಂತ ಒಂದು ಫುಡ್ ಫೆಸ್ಟಿವಲ್ ಇದು ಇದು ಕಳೆದ 4 ವರ್ಷಗಳಿಂದ ಮಾಡ್ತಾ ಇದೀವಿ ಈ ವರ್ಷನೂ ಕೂಡ ನಾವು ನಂದಿ ಲಿಂಕ್ಸ್ ಗ್ರೌಂಡ್ ನಲ್ಲಿ ಈ ಪ್ರೋಗ್ರಾಮ್ ನ ಆಯೋಜಿಸಿಕೊಂಡಿದ್ದೀವಿ ಬರಿ ವೆಜ್ ಅವರಿಗೆ ಮಾಡಿರುವಂತ ಒಂದು ಅದ್ಭುತವಾದಂತ ಎಕ್ಸಿಬಿಷನ್ ಇದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಶುಕ್ರವಾರ ಶನಿವಾರ ಭಾನುವಾರ 3 ದಿನ ನಡೆಯುತ್ತೆ ದೇಶ ವಿದೇಶಗಳ ತಿಂಡಿ ತಿನಿಸುಗಳಿಗೋಸ್ಕರ ಮತ್ತು ತಿಂಡಿ ತಿನಿಸುಗಳನ್ನು ಒಳಗೊಂಡಂತೆ 80 ಕ್ಕಿಂತ ಹೆಚ್ಚು ಮಳಿಗೆಗಳು ಮತ್ತು 800 ಕ್ಕಿಂತ ಹೆಚ್ಚು ಬಾಣಸಿಗರು ವೈವಿಧ್ಯಮಯವಾದಂತ ಅಡಿಗೆಗಳನ್ನ ಮಾಡಿರುವಂತ ಒಂದು ಅದ್ಭುತವಾದಂತ ಜಾಗ ತಿಂಡಿ ಪೋತರ ಹಬ್ಬ 27 28 29 ನಡೆಯುತ್ತೆ ದಯವಿಟ್ಟು ಎಲ್ಲರೂ ಬನ್ನಿ 3 ದಿನ ಅಡಿಗೆ ಮನೆಗೆ ರಜಾ ಕೊಡಿ ಒಂದ ಸರಿ ತಿಂದು ಮಜಾ ಮಾಡಿ ಉತ್ತರಗೋಸ್ಕರ ಈ ಹಬ್ಬ ಮಾಡ್ತಾ ಇದೀವಿ ತಿಂಡಿ ಪೋತರ ಹಬ್ಬ ಸೊ ಇದೆ 27 28 29 ನಂದಿನಿ ಗ್ರೌಂಡ್ ನಾಯಂಡಹಳ್ಳಿ ಬೆಂಗಳೂರಲ್ಲಿ ಎಲ್ಲ ತಿಂಡಿ ಪೋತರು ಅಲ್ಲಿ ಬರಬಹುದು ಸೊ ಸುಮಾರೊಂದು 800 ರಿಂದ 1000 ವೆರೈಟಿ ವೆಜಿಟೇರಿಯನ್ ಫುಡ್ ಸಿಗುತ್ತೆ ಎಲ್ಲ ರುಚಿ ಮಾಡಬಹುದು ಮತ್ತೆ ಸ್ವಚ್ಛತೆಗೆ ಆದ್ಯತೆ ಕೊಡ್ತಾ ಇದೀವಿ ಮತ್ತೆ ರೇಟ್ ಎಲ್ಲ ಕಡಿಮೆ ಇರುತ್ತೆ ನೀವು 3 ದಿವಸ ಕಿಚನ್ ಬಂದ್ ಮಾಡಿ 3 ದಿನ ಕಿಚನ್ ಬಂದ್ ಮಾಡಿಬಿಟ್ಟು ಅಲ್ಲಿ ಬನ್ನಿ ಸೊ ಬಂದು ರುಚಿ ಮಾಡಿ ಎಂಜಾಯ್ ಮಾಡಿ ಅದರ ಜೊತೆಗೆ ಮನೋರಂಜನಾ ಕಾರ್ಯಕ್ರಮ ಇರುತ್ತೆ ಗೇಮಿಂಗ್ ಇರುತ್ತೆ ಮತ್ತೆ ಫ್ಲೀ ಮಾರ್ಕೆಟ್ ಇರುತ್ತೆ ಸೊ ಹಾಗೆ ಶಾಪಿಂಗ್ ಮಾಡ್ಕೊಂಡು ಹೋಗಬಹುದು 3 ದಿವಸ ದಸರಾ ಹಬ್ಬ ಆದ ತಕ್ಷಣ ನೆಕ್ಸ್ಟ್ ವೀಕ್ ಈ ಹಬ್ಬ ನಡೀತಾ ಇರುವಂತದ್ದು ತಿಂಡಿ ಪೋತರ ಹಬ್ಬ 2023